ಹಲೋ ಗಾಯ್ಸ್, ವೆಲ್ಕಮ್ ಟು ಗಗನ್ ಆರ್ಯ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಚಾನಲ್ ಯಾರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮಗೆ ನಮ್ಮ ಮನೆ ಪಕ್ಕದ ಮನೆಯವ್ರದ್ದು ಇವತ್ತು ಅರ್ಶನದ ಶಾಸ್ತ್ರ ಇದೆ, ಅದಕ್ಕೆ ನಮ್ಮನ್ನ ಅವರು ಇನ್ವೈಟ್ ಮಾಡಿದ್ದಾರೆ. ನಾನು ನಮ್ಮ ದೊಡ್ಡಮ್ಮ ನಮ್ಮಮ್ಮ ನೋಡಿ ಹೋಗ್ತಾ ಇದ್ದೀವಿ ಅಲ್ಲಿಗೆ. ನಾವೀಗ ರೆಡಿಯಾಗಿ ನಾವು ಅಂದರೆ ಚಿಕ್ಕನಿಂದ ನಾವು ಒಟ್ಟಿಗೆ ಇದ್ದಿದ್ದು, ನಾವು ಅಲ್ಲಿ ಅಕ್ಕಪಕ್ಕದ ಮನೆಯಲ್ಲಿ ಇದ್ದಿದ್ದು, ಈಗ ಸ್ವಲ್ಪ ಡೌನ್ ಕೆಳಗಡೆ ಬಂದಿದ್ದೀವಿ. ನಮ್ಮ ಅಜ್ಜಿ ಮನೆ ನಾವು ಕಟ್ಟಿಸ್ಕೊಂಡು ಬಂದಿದ್ದೀವಿ. ಅವ್ರು ನೋಡಿ ಈಗ ಆಲ್ರೆಡಿ ಅವರು ಚಪ್ರದ ಪೂಜೆ ಮಾಡಿದ್ದಾರೆ. ಈಗ ಅವರು ಇವಳು ನನ್ನ ಅಂದರೆ ನನ್ನ ತಂಗಿ ಥರನೇ ಇವಳುವೆ, ಮದುವೆ ಹುಡುಗಿ ಇವಳು. ಆಲ್ರೆಡಿ ರೆಡಿಯಾಗಿ ವೈಟ್ ಕಲರ್ ಸ್ಯಾರಿ ಮತ್ತು ವೈಟ್ ಕಲರ್ ಬೀಡ್ಸ್ ಮತ್ತು ಯೆಲ್ಲೋ ಕಲರ್ದು ರೋಸ್ ಇರೋವಂಥದ್ದು ಹಾಕ್ಕೊಂಡಿದ್ದಾಳೆ. ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಲ್ವಾ, ಸಿಂಪಲಾಗಿ ರೆಡಿಯಾಗಿ. ಇವರೇ ನಮ್ಮ ದೊಡ್ಡಮ್ಮ, ನಾವೆಲ್ಲ ಒಟ್ಟಿಗೆ ಇದ್ದಿದ್ದು ಅವಾಗ. ಇವ್ರ ಮನೇಲೇ ಅವಳು ಆಟ ಆಡ್ತಿದ್ದು, ಎಲ್ಲ ಒಟ್ಟಿಗೆ ನಾವು ಆಟ ಆಡ್ತಿದ್ದೆಲ್ಲನೂ. ನೋಡಿ ಅವರು ಅರ್ಶಿನ ಶಾಸ್ತ್ರಕ್ಕೆ ಎಲ್ಲ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಫೋಟೋಶೂಟ್ಸ್ ಎಲ್ಲ ನಡೀತಾ ಇದೆ ನೋಡಿ, ಅವಳದು ಫೋಟೋಸ್ ತಗೊಳ್ತಾ ಇದ್ದಾರೆ ನೋಡಿ ಅವಳದು. ಈಗ ಶಾಸ್ತ್ರ ಸ್ಟಾರ್ಟ್ ಆಯಿತು. ಫಸ್ಟು ನಮ್ಮ ಕಡೆ ಎಲ್ಲ ಕಳಸಕ್ಕೆ ಪೂಜೆ ಮಾಡ್ತಾರೆ ಅವರು. ಕಳಸಕ್ಕೆ ಪೂಜೆ ಮಾಡಿದ್ಮೇಲೆ ಹುಡುಗಿಗೆ ಶಾಸ್ತ್ರಕ್ಕೆ ಅವಳಿಗೆ ನೋಡಿ ಈ ಥರ ಹಕ್ಕಿ ಹಾಕಿ ಈ ಥರ ಶಾಸ್ತ್ರ ಮಾಡ್ತಾರೆ. ಆಮೇಲೆ ಅರಶಿನ ಹಾಕಿ ಎಣ್ಣೆ ಅರಶಿನ ಎಲ್ಲ ಹಾಕಿ ಇದು ಮಾಡ್ತಾರೆ. ಬಟ್ ಅದೆಲ್ಲ ನನಗೆ ಸ್ಕಿಪ್ ಆಗ್ಬಿಟ್ಟಿದೆ, ಅದು ನಂದು ವೀಡಿಯೋ ಎಲ್ಲ ಮಿಸ್ ಆಗಿದೆ ಅದು ನಂದು. ಇದನ್ನು ಭತ್ತಕ್ಕೆ ಅಂದರೆ ಪುಟ್ಟೆಯಲ್ಲಿ ಭತ್ತ ಹಾಕಿ ಆ ಭತ್ತನ ಒನಕೆಯಲ್ಲಿ ಕುಡ್ತಾರೆ. ಇದನ್ನು 5 ಜನ ಮುತ್ತೈದೆಯರು ಮಾಡಬೇಕು ಇದು ಶಾಸ್ತ್ರನ. ನೋಡಿ 5 ಜನ ಆಲ್ರೆಡಿ ಇಟ್ಕೊಂಡಿದ್ದಾರೆ ಅವರು. ಇವರು ನಮ್ಮ ದೊಡ್ಡಮ್ಮ ಪೂಜೆ ಮಾಡ್ತಾ ಇದ್ದಾರೆ ಇದಕ್ಕೆ. ಅವರು ಏನಕ್ಕೆ ಇದು ಮಾಡ್ತಾರೆ ಅಂದರೆ, ಈ ಭತ್ತನ ಕುಟ್ಟಿ ಅವರು ಅಕ್ಕಿ ಮಾಡ್ತಾರಂತೆ. ಆ ಅಕ್ಕಿನ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ, ಈ ಭತ್ತನ ಅವರು ಕುಟ್ಟಿ ಅನ್ನ ಮಾಡಿ ಎಲ್ಲರೂ ಅಂದರೆ ಮದುವೆಗೆ ಯಾರು ಬಂದಿದ್ದಾರೆ ಅವರೆಲ್ರಿಗೂ ಇದೇ ಕುಟ್ಟಿರೋ ಭತ್ತದಲ್ಲಿ ಅಕ್ಕಿ ಮಾಡಿ ಎಲ್ರಿಗೂ ಊಟ ಹಾಕ್ತಾಯಿದ್ರಂತೆ ಆವಾಗ. ಅದು ಈಗ ಪದ್ಧತಿಯಾಗಿ ಈ ಥರ ಶಾಸ್ತ್ರ ಮಾಡ್ತಾರೆ ಅವರು. ಹುಡುಗಿಗೆ ನೋಡಿ ಅವರು ಅರಶಿನ ಎಲ್ಲ ಹಾಕಿ ಕಂಪ್ಲೀಟ್ ಆಗಿದೆ. ಈಗ ಅದಾದಮೇಲೆ ಈಗ ಭತ್ತ ಕೊಡ್ತಾರೆ ಈ ಕಡೆ ನೋಡಿ. ಅವರು 5 ಜನ ಮುತ್ತೈದರು ಈ ಥರ ಇಟ್ಕೊಂಡು ಭತ್ತ ಕೊಡ್ತಾರೆ ಅವರು. ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಗನ್ ಆರ್ಯ ಸ್ಪೆಷಲ್ ಚಾನಲ್. ಓಕೆನಾ? ಅವರು ನಮ್ಮ ಮನೆ ಪಕ್ಕದ ಮನೆ ಆಂಟಿ. ಅವರು ನಾನು ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ನಿನ್ನ ಚಾನಲ್ ಅಂದರು. ಆಂಟಿ ಮಮತಾ ಆಂಟಿ ಅಂತ ಅವ್ರ ಹೆಸರು. ನೋಡಿ ಈಗ ಮೇಲ್ಗಡೆ ಕರ್ಕೊಬಂದು ಅವಳಿಗೆ ಅರಶಿನ ಎಲ್ಲ ಹಾಕಿ ಈಗ ಅರಶಿನದ ನೀರು ಹಾಕ್ತಾರೆ ನೋಡಿ. ಈಗ ಅದನ್ನು ಅಷ್ಟೇ 5 ಜನನೂ ಹಾಕ್ತಾರೆ ಆ ನೀರನ್ನ ನೋಡಿ. ಶಾಸ್ತ್ರ ಕಂಪ್ಲೀಟ್ ಆಗುತ್ತೆ ಅಂತ 5 ಜನ ಯಾರು ಮಾಡಿರ್ತಾರೋ ಭತ್ತ ಕುಟ್ಟಿ ಅವರು ಈ ಶಾಸ್ತ್ರನ 5 ಜನ ಮಾಡಬೇಕು ನೋಡಿ. ಆಮೇಲೆ ಹುಡುಗಿಗೆ ಅಲ್ಲಿ ಕೆಳಗಡೆ ಶಾಸ್ತ್ರ ಮಾಡಿರ್ತಾರಲ್ಲ ಅವರು ಎರಡೂ ಸೇರಿಸಿ 5 ಜನ ಈ ಶಾಸ್ತ್ರನ ಮಾಡ್ತಾರೆ. ಇದನ್ನು ನೀರು ಶಾಸ್ತ್ರನ ನೋಡಿ ಅವರು 5 ಜನ ನೀರು ಒಯ್ತಾ ಇದ್ದಾರೆ ನೋಡಿ ಅವರು.
ಚಿಕ್ಕನಿಂದ ಇವ್ರ ಮನೇಲೆಲ್ಲ ಟ್ಯೂಷನ್ ಹೋಗ್ತಿದ್ದು ಆಂಟಿ. ನಮ್ಮ ಅಮ್ಮನ ಬೆಸ್ಟ್ ಫ್ರೆಂಡ್ ಇವರು. ಆಂಟಿ ನನ್ನ ವ್ಯೂವರ್ಸ್ಗೆ ಹಾಯ್ ಹೇಳಿ. ಆಂಟಿ ಇವರು ಅಷ್ಟೇ ಅಮ್ಮೆಲ್ಲ ಒಟ್ಟಿಗೆ ಇದ್ದಿದ್ದು ನಾವು ಅಂದರೆ ಒಂದೇ ಬೀದಿಲಿ ಇದ್ದಿದ್ದು ನಾವು. ಈಗ ಅವರು ಬೇರೆ ಬೇರೆ ಕಡೆ ಹೋಗಿದ್ದಾರೆ ನೋಡಿ. ಇವರು ನಮ್ಮ ಅಮ್ಮನ ಜೊತೆ ಇದ್ರು ಚಿಕ್ಕವ್ರನ್ನ ಅಂದ್ರೆ ನಾವು ಚಿಕ್ಕ ಚಿಕ್ಕವರು ಬಟ್ ನಮ್ಗೆ ನೋಡಿ ಅವ್ರ ಅಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅವ್ರು ಆಲ್ರೆಡಿ ಹೇಳ್ತಾ ಇದಾರೆ. ನಾವೆಲ್ಲ ಕುತ್ಕೊಂಡ್ ಮಾತಾಡ್ತಾ ಇದ್ದು ತುಂಬ ದಿವಸ ಆಗಿತ್ತು ನಾವು ಈ ಥರ ಎಲ್ಲ ಕೂತ್ಕೊಂಡು ಮಾತಾಡಿರೋದು. ನೋಡಿ ಅವಳು ಆ ಥರ ಅರ್ಶಶಾಸ್ತ್ರ ಎಲ್ಲ ಆದಮೇಲೆ ಅವಳು ರೆಡಿಯಾಗಿ ತಿರ್ಗಾ ನಮ್ಮ ಕಡೆ ಇನ್ನೊಂದು ಶಾಸ್ತ್ರ ಮಾಡ್ತಾರೆ. ಅವಳು ನೋಡಿ ಈ ಥರ ಮನೆ ದೇವರು ನಾನು ನೆನೆಸ್ಕೊಂಡು ಮೂರು ಸುತ್ತು ಸುತ್ತಬಿಟ್ಟು ಈ ಥರ ಅವಳು ಮನೆ ದೇವ್ರು ನೆನೆಸ್ಕೊಂಡು ಪೂಜೆ ಮಾಡಬೇಕು ಅಂತ ಅವರು ಹೇಳ್ತಾಯಿದ್ರು ಅಲ್ಲಿ. ಅವಳು ಮನೆ ದೇವ್ರದ್ದು ನೆನೆಸ್ಕೊಂಡ್ಮೇಲೆ ಈ ಥರ 5 ಜನ ಮುತ್ತೈದೆಯರು ಶರಾಕಿ ಹಿಡಿದು ಶಾಸ್ತ್ರ ಮಾಡ್ತಾರೆ ನಮ್ಮ ಕಡೆ. ಶಾಸ್ತ್ರ ಎಲ್ಲ ಆದಮೇಲೆ ನಾವು ಊಟಕ್ಕೆ ಹೋಗಿ ಕೂತ್ಕೊಂಡು ಊಟನೂ ತುಂಬ ಚೆನ್ನಾಗಿ ಮಾಡಿಸಿದ್ರು. ಬಿಸಿಬೇಳೆ ಬಾತು, ಎರಡು ಥರ ಪಲ್ಯ ಮತ್ತು ತಿಳಿಸಾರು ಅನ್ನ ಅಡುಗೆ ಎಲ್ಲ ಸೂಪರಾಗಿದೆ, ಖುಷಿಯಾಗಿದೆ. ಅಮ್ಮ ಎಲ್ಲ ಊಟ ಮಾಡ್ತಾ ಇದ್ದ ಗಗನ್ ಹಾಗೆ ನಾವು ಹಳೆ ಮನೆ ಹತ್ರ ನಮ್ಮ ಮನೆ ಪಕ್ಕದ ಮನೆ ಆಂಟಿ ಮನೆಗೆ ಬನ್ನಿ ಮನೆಗೆ ಬನ್ನಿ ಅಂತ ಅವರು ನಮ್ಮನ್ನ ಕರೆದ್ರು. ನೋಡಿ ನಾವೆಲ್ಲ ಇವೆಲ್ಲ ಒಟ್ಟಿಗೆ ಇದ್ದಿದ್ದು ನಾವು ಒಂದೇ ಬೀದಿಲಿರೋದು. ಬಟ್ ಈಗ ಒಬ್ಬೊಬ್ಬರು ನನ್ನ ಕಡೆ ಹೋಗಿದ್ದಾರೆ. ಅವ್ರು ನೋಡಿ ನನಗೆ ಜ್ಯೂಸ್ ಕೊಟ್ಟರು ಆಂಟಿ ಅವರು. ನಮ್ಮ ಹುಡುಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು. ಥ್ಯಾಂಕ್ ಯು ಆಂಟಿ, ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ಕೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಾನು ನೆಕ್ಸ್ಟು ಬ್ಲಾಗು ಇನ್ನು ಮದುವೆ ಬ್ಲಾಗ್ ಹಾಕ್ತೀನಿ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಓಕೆ ಗೈಸ್, ಬಾಯ್.